ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಲಕ್ಷ್ಮೀದೇವಿಯ ಕೃಪೆ ಇರದಿದ್ದರೆ ಏನನ್ನೂ ಸಾಧಿಸಲಾಗುವುದಿಲ್ಲ. ಹಾಗಾಗಿ ಎಂತೆಂದಿಗೂ ನೀವು ಮನೆಯಲ್ಲಿ ಲಕ್ಷ್ಮೀದೇವಿಯ ಆರಾಧನೆ ಮಾಡಬೇಕು. ಪ್ರತಿನಿತ್ಯ ಮನೆಯಲ್ಲಿ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಬೇಕು. ಈಗಿನ ಕಾಲದಲ್ಲಿ ದುಡ್ಡು ತುಂಬಾ ಮುಖ್ಯವಾಗುತ್ತದೆ. ಯಾವುದೇ ವಸ್ತುಗಳನ್ನು ನಾವು ಖರೀದಿ ಮಾಡಬೇಕೆಂದರೆ ನಮ್ಮ ಹತ್ತಿರ ಹಣವಿದ್ದರೆ ಮಾತ್ರ ಖರೀದಿ ಮಾಡಲು ಸಾಧ್ಯ. ಇಲ್ಲದಿದ್ದರೆ ನಾವು ಈಗಿನ ಕಾಲದಲ್ಲಿ ಸಂಬಂಧಗಳಿಗಿಂತ ದುಡ್ಡಿಗೆ ಅತಿ ಹೆಚ್ಚು ಮಹತ್ವವನ್ನ ನೀಡುತ್ತಾರೆ. ಒಂದು ವೇಳೆ ಸಂಬಂಧವನ್ನು ಕೂಡ ಬಿಟ್ಟು ಬಾಳುತ್ತಾರೆ. ಆದರೆ ದುಡ್ಡನ್ನು ಬಿಟ್ಟು ಯಾವ ಮನುಷ್ಯರೂ ಕೂಡ ಬದುಕಲು ಸಾಧ್ಯವಿಲ್ಲ. ಅಷ್ಟೊಂದು ಈಗಿನ ಕಾಲದಲ್ಲಿ ದುಡ್ಡಿಗೆ ಮಹತ್ವ ಇದೆ. ಇಷ್ಟೊಂದು ಮಹತ್ವವಿರುವ ಹಣ ನಿಮ್ಮ ಮನೆಯಲ್ಲಿ ಕೂಡ ಇರಬೇಕು ಎಂದು ನಿಮಗೆ ಆಸೆ ಇದ್ದೇ ಇರುತ್ತದೆ. ಹೀಗೆ ಆಗಬೇಕು ಎಂದರೆ ತಾಯಿ ಲಕ್ಷ್ಮೀದೇವಿಯ ಕೃಪಾಕಟಾಕ್ಷ ನಿಮ್ಮ ಮೇಲೆ ಇರಬೇಕಾಗುತ್ತದೆ. ಹಾಗಾಗಿ ಈ ಉಪಾಯವನ್ನು ನೀವು ಅನುಸರಿಸಿದರೆ ಖಂಡಿತವಾಗಿಯೂ ಜಗನ್ಮಾತೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರುತ್ತಾಳೆ. ಹಾಗಾದರೆ ಆ ಉಪಾಯವು ಯಾವುದು ಎಂದು ನಾವು ಈಗ ತಿಳಿಯೋಣ. ಸ್ನೇಹಿತರೆ, ಪ್ರತಿದಿನ ಮುಂಜಾನೆ ಬೇಗ ಎದ್ದು ಶುಭ್ರವಾಗಿ ಸ್ನಾನ ಮಾಡಿ ಮನೆ ಅಂಗಳವನ್ನು ಸ್ವಚ್ಛ ಮಾಡಿ ರಂಗೋಲಿಯನ್ನು ಹಾಕಿ ಕುಂಕುಮ ಅರಿಶಿನಗಳಿಂದ ಬಾಗಿಲುಗಳನ್ನು ಪೂಜಿಸಿ ನಂತರ ದೇವರ ಪೂಜೆಯನ್ನು ಸ್ವಚ್ಛವಾಗಿ ಮಾಡಬೇಕು. ಶುಕ್ರವಾರದ ಶುಭ ದಿನ ತಾಯಿ ಲಕ್ಷ್ಮೀದೇವಿಗೆ ಪ್ರಿಯವಾದ ದಿನ. ಈ ಶುಕ್ರವಾರದ ಶುಭ ದಿನದಂದು ತಾಯಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿದರೆ ನಿಮ್ಮ ಎಲ್ಲಾ ಕಷ್ಟಗಳು ಬಗೆಹರಿಯುತ್ತವೆ. ಮುಖ್ಯವಾಗಿ ಹಣದ ಸಮಸ್ಯೆಗಳು ಬಗೆಹರಿದು ನೀವು ನೆಮ್ಮದಿಯ ಜೀವನವನ್ನ ಸಾಗಿಸಬಹುದು. ಶುಕ್ರವಾರದ ಶುಭ ದಿನದಂದು ಲಕ್ಷ್ಮೀದೇವಿಯ ಆರಾಧನೆಯನ್ನ ಮಾಡಬೇಕು. ಮನೆಯಲ್ಲಿ ಕಳಸವನ್ನು ಆರಾಧನೆ ಮಾಡಬೇಕು. ಅಲ್ಲಿ ಲಕ್ಷ್ಮೀದೇವಿಯ ಆಹ್ವಾನೆ ಮಾಡಬೇಕು. ತುಪ್ಪದ ದೀಪವನ್ನು ತಾಯಿ ಲಕ್ಷ್ಮೀದೇವಿಯ ಎದುರು ಬೆಳಗಿಸಬೇಕು. ನಂತರ ನಿಮ್ಮ ಬಲಗೈಯಲ್ಲಿ ಒಂದು ಏಲಕ್ಕಿ ಮತ್ತು ಲವಂಗವನ್ನ ಹಿಡಿದುಕೊಳ್ಳಬೇಕು ಮತ್ತು ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಈ ಮಂತ್ರವನ್ನು ಉಚ್ಚಾರಣೆ ಮಾಡುವುದರಿಂದ ತುಂಬಾ ಉಪಯೋಗಗಳಿವೆ. ಈ ಮಂತ್ರ ಪಠಿಸಿದ ನಂತರ ಕೈಯಲ್ಲಿ ಹಿಡಿದುಕೊಂಡಿರುವ ಏಲಕ್ಕಿ ಮತ್ತು ಲವಂಗವನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ನೀವು ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಅಥವಾ ನಿಮ್ಮ ಬೀರುವಿನ ಒಳಗಡೆ ಅಥವಾ ನಿಮ್ಮ ಪರ್ಸ್ ಒಳಗಡೆ ಇಟ್ಟುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಬದಲಾವಣೆ ಆಗುತ್ತದೆ ಮತ್ತು ತಾಯಿ ಲಕ್ಷ್ಮೀದೇವಿಯು ಸದಾ ನಿಮ್ಮ ಮನೆಯಲ್ಲಿ ವಾಸವಾಗಿರುತ್ತಾರೆ. ನಿಮಗೆ ಇರುವಂತಹ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ. ಉತ್ತಮ ಉದ್ಯೋಗಗಳು ದೊರಕುತ್ತವೆ. ಉದ್ಯೋಗದಲ್ಲಿರುವವರಿಗೆ ಉನ್ನತ ಗುಣಮಟ್ಟದ ಸ್ಥಾನಕ್ಕೆ ಹೋಗಲು ಸಹಾಯವಾಗುತ್ತದೆ. ಕುಟುಂಬದಲ್ಲಿ ಆಗುತ್ತಿರುವ ಅನೇಕ ಗೊಂದಲಗಳಿಗೆ ಪರಿಹಾರ ದೊರೆಯುತ್ತದೆ. ಯಾವುದೇ ಜಗಳಗಳು ಇರುವುದಿಲ್ಲ. ಹಳೆಯ ಸಾಲಗಳು ತೀರುತ್ತವೆ. ಹಲವು ರೀತಿಯಲ್ಲಿ ಲಾಭಗಳು ನಿಮಗೆ ದೊರೆಯುತ್ತವೆ. ಈ ರೀತಿಯಾಗಿ ಮಾಡುವುದರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.